ರಾಜೇ ರಾಜೇ ಯಾಕೋ ಮನ್ಸ್ ಕೇಳ್ತಾ ಇಲ್ಲ. ನನ್ನ ಮಗಳನ್ನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು, ಅವಳನ್ನ ನಗಿಸ್ಬೇಕು, ಬುದ್ಧಿ ಹೇಳಬೇಕು, ಅದು ನೋಡ್ಲೇಬೇಕು. ನಾನು ಬಿಟ್ಟಿನ ಎಲ್ಲಕ್ಕೆ ಹೋಗ್ತಿದ್ದೀರಾ ನೀವೀಗ? ಹೇಳಿಲ್ಲ ನಾನು ನಿಮಗೆ ಅವಳು ಮಲಗಿರ್ತಾಳೆ, ಅವಳು ಡಿಸ್ಟರ್ಬ್ ಮಾಡಬೇಡಿ ಅಂತ ಬನ್ನಿ ನೀವು. ಅವಳು ಮನಸ್ಸು ಬೇರೆ ಸರಿ ಇಲ್ಲ, ನಿನ್ನೆ ಹತ್ಕೊಂಡಿರ್ತಾಳೆ. ನೀನಂತೂ ಅವಳಿಗೆ ಸಮಾಧಾನ ಮಾಡೋದಕ್ಕೆ ಹತ್ರಕ್ಕೂ ಸುಳಿಯಲ್ಲ. ನಾನಾದರೂ ಪ್ರೀತಿಯಿಂದ ಎರಡು ಮಾತಾಡಿದ್ರೆ ಅವಳು ನಗ್ನಗ್ತಾ ಇರ್ತಾಳೆ. ಅದ್ರ ಅವಶ್ಯಕತೆ ಏನಿಲ್ಲ, ನಾನು ಅವಳ ಹತ್ರ ಮಾತಾಡಿದ್ದೀನಿ, ಅವಳು ಸಮಾಧಾನವಾಗಿ ಇದ್ದಾಳೆ, ನೀವು ಬನ್ನಿ ಹೋಗೋಣ. ಯಾಕೆ ರಾಜಿ ಹೀಗೆ ಮಾಡ್ತೀಯ ನೀನು? ಪದೇ ಪದೇ ಅವಳ ಹತ್ರ ಮಾತಾಡಬೇಕು ಅಂತ ಹೋದಾಗಲೆಲ್ಲ ನನ್ನನ್ನು ಅವಳಿಂದ ದೂರ ಕರ್ಕೊಂಡು ಹೋಗ್ತೀಯಲ್ಲ ನೀನು. ಇರು ಒಂದು ನಿಮಿಷ. ಅಯ್ಯೋ ಅಮ್ಮ, ಏನ್ರಿ ಆಗಿದೆ ನಿಮಗೆ? ಒಳಗಡೆ ಅಭಿ ಇದ್ದಾನೆ, ಅವರಿಬ್ಬರು ಆರಾಮಾಗಿರ್ತಾರೆ. ಬುದ್ಧಿ ಹೇಳಕ್ಕೆ ಈಗಲೇ ನನಗೆ ಟೈಮ್ ಸಿಕ್ಕಿರೋದು. ಒಂದು ಕೆಲಸ ಮಾಡಿ, ಅವಳು ಎದ್ಮೇಲೆ ನಾನೇ ನಿಮ್ಗೆ ಹೇಳ್ತೀನಿ. ಹಾಕಿ ಕೂತ್ಕೊಂಡು ಅಪ್ಪ ಮಗಳು ಗಂಟು ಗಟ್ಟಲೆ ಹರಟೆ ಹೊಡಿರುತ್ತೆ. ಈಗ ನಡೀರಿ, ಗಂಟು ಗಟ್ಟಲೆ 5 ನಿಮಿಷ ಮಾತಾಡಕ್ ಬಿಡಲ್ಲ, ಗಂಟು ಗಟ್ಟಲೆ ಮಾತಾಡಕ್ ಬಿಡ್ತಾಳಂತೆ. ಪಲ್ಲವಿ, ಜಸ್ಟ್ ಕಾಮ್ ಡೌನ್. ಹೀಗೆ ರೇಗಾಡಿ ಕೂಗಾಡಿ ಪ್ರಜ್ಞೆ ತಪ್ಪಿದ್ರಿ, ಈಗ ಮತ್ತೆ ಹಾಗೆ ಮಾಡ್ಕೋತೀರಾ? ಕೂಲ್ ಆಗಿರಿ. ಕೇಳಲ್ಲ ನಾನು, ಯಾಕೆ ನಿಮ್ಮ ಮಾತು ಕೇಳಿ? ಯಾವುದೇ ಸಂಬಂಧ ಇಲ್ಲ ಅನ್ಕೊಂಡು ಕದ್ದು ಮುಚ್ಚಿ ಸಂಬಂಧ ಇಟ್ಕೊಂಡಿದ್ದೀರ, ಕದ್ದು ಮುಚ್ಚಿ ರಾತ್ರಿ ಸೇರ್ತಿರೋ. ಪಲ್ಲವಿ, ಅಭಿ ದಯವಿಟ್ಟು ಅವಳ ಮೇಲೆ ರೇಗ್ ಬಿಡಿ ನೀವು. ಪಲ್ಲವಿ ನೋಡು, ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀನು ಅನ್ಕೊಂಡಾಗೇನು ಆಗಿಲ್ಲ ಪಲ್ಲವಿ, ತಪ್ಪು ತಿಳ್ಕೊತಿದ್ಯಾ, ನೀನು ಸಮಾಧಾನ ಮಾಡ್ಕೊ. ಪಲ್ಲವಿ ಹೇಳಬೇಡ, ಏನೂ ಹೇಳಬೇಡ. ನೀನು ಹೇಳೋ ಸುಳ್ಳನ್ನು ಕೇಳೆ,
ಅದೇ ನಿಜ ಅಂತ ನಂಬ್ಕೊಂತೀನಿ ಅಂತ ನೀನ್ ಅನ್ಕೋಬೇಡ. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ ಅಂತ ನನಗ್ ಗೊತ್ತು. ಗೊತ್ತಾಗ್ದಿರೋ ಅಷ್ಟು ದಡ್ಡಿ ನಾನಲ್ಲ. ಇಲ್ಲ ಪಲ್ಲವಿ, ನನ್ನ ಅಭಿಮಗೆ ಆತರ ಏನು ಇಲ್ಲ. ನೀನ್ ಸುಮ್ಮನೆ ತಪ್ಪು ತಿಳ್ಕೊತಿದ್ಯಾ. ನನ್ನ ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ ಗೊತ್ತಾ. ಅಭಿ ನಿನ್ಗೆ ತಾಳಿ ಕಟ್ಟಿರೋ ಗಂಡ ಕಂಡ ನನಗೆ ಇವ್ರ ಮೇಲೆ ಆತರ ಭಾವನೆಗಳು ಯಾವತ್ತೂ ಬಂದಿಲ್ಲ. ಅರ್ಥ ಮಾಡ್ಕೋ. ಸುಳ್ಳು 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 ಹೇಳ್ತಿದ್ಯಾ. ಹೌದು ಪಲ್ಲವಿ, ನಿಜ. ಒಂದು ಕ್ಷಣದಲ್ಲಿ ನಾನು ಅಂಜುನ ಇಷ್ಟಪಟ್ಟಿರ್ಬೋದೇನೋ, ಆದ್ರೆ ಅಂಜು ಯಾವತ್ತೂ ನನ್ನ ದೃಷ್ಟಿಯನ್ನ ನೋಡಿಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲ ಇಲ್ಲ, ನಿಮ್ಮ ಮಾತನ್ನ ನಾನು ಕೇಳಲ್ಲ. ಮೋಸ ಮಾಡಿದೀರ ನನಗೆ. ಹೊರಟೋಗಿ ಇಲ್ಲಿಂದ. ಹೋಗಿ ಅಂಜು, ಹೋಗಿ ಹೊರಟೋಗಿ ಹೋಗಿ. ಪಲ್ಲವಿ ಪ್ಲೀಸ್ ಕಮ್. ಏನು ಹೇಳ್ತೀರಿ ಪಲ್ಲವಿ? ನೀನು ಪ್ಲೀಸ್ ಕಮ್ ಪಲ್ಲವಿ. ಹೋಗಿ ಹೋಗಿ ಡಾಕ್ಟರ್ ಕರ್ಕೊಂಡು ಬನ್ನಿ. ಹುಡುಗಿ ತೂಗಾಕ ಹೋಗಿ 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 ಡಾಕ್ಟರ್ ಕರ್ಕೊಂಡು ಬನ್ನಿ. ಸರಿ, ಹಾಗೆ ಮಾಡಿ. ನೆಕ್ಸ್ಟ್ ಮಂತ್ ಬಸ್ ಬೇಕಾ? ಸರಿ ಸರಿ, ಓಕೆ ಬಾಯ್. ರಾಜಿ, ಈ ದೇವಸ್ಥಾನದ ಮುಂದೆ ಗರಡ್ಗಂಬ ನಿಂತಿರುತ್ತಲ್ಲ, ಯಾಕೆ ಹಾಗೆ ನಿಂತಿದ್ದೆ ನೀನು? ಇಲ್ಲ ರೀ. ಯಾಕೆ ರಾಜಿ, ಏನು ಕೆಲಸ ಇಲ್ವಾ? ಮತ್ತೆ ಯಾಕೆ ಮುಖ ಹೀಗೆ ಮಾಡ್ಕೊಂಡಿದ್ದೆ ನೀನು? ರಾಜಿ ನೋಡು, ನನ್ನ ಹತ್ರ ಏನೇ ಸಮಸ್ಯೆ ಇದ್ರೆ ಹೇಳ್ಕೊ. ನಾನಿರೋದಾದ್ರೂ ಯಾತಕ್ಕೆ ಹೇಳು? ನೋಡು, ವಿನಾಕಾರಣ ಆತಂಕ ಪಟ್ಕೋಬೇಡ, ನನಗೂ ಆತಂಕ ಹೆಚ್ಚಾಗತ್ತೆ. ಆತಂಕನ ಅಂಥದ್ದೆಲ್ಲ ಏನಿಲ್ಲ ರೀ. ಅಕ್ಕ ಅಕ್ಕ ಅಕ್ಕ, ಮೇಲ್ ಮೇಲೆ ರೂಮಲ್ಲಿ ಪಲ್ಲವಿ ಪಲ್ಲವಿ ಅಭಿ ಇಬ್ರು ಇಲ್ಲ ಅಕ್ಕ. ಏನ್ ಹೇಳ್ತಿದ್ಯ? ಪಲ್ಲವಿ ಇಲ್ವಾ, ಅಭಿ ಇಲ್ವಾ? ಅಲ್ಲ, ರಾಜಿ ಅವರಿಬ್ರು ಒಳಗಡೆ ಮಲಗಿದ್ದಾರೆ ಅಂತ ಹೇಳಿದ್ಲು, ನೀನ್ ನೋಡಿದ್ರೆ ಅವ್ರು ಇಲ್ಲ ಅಂತ ಹೇಳ್ತಿದ್ಯಾ? ಅದು ಹಾ ರೀ, ನೆನ್ನೆ ನೀವು ಅಭಿನ ಬೈದೋದ್ರಲ್ಲ ರೀ, ಅದಾದ್ಮೇಲೆ ನಾನ್ ಹೋಗಿ ಅಭಿ ಮತ್ತೆ ಪಲ್ಲವಿ ಹತ್ರ ಮಾತಾಡ್ದೆ. ಅವರಿಬ್ರು ಇನ್ಮುಂದೆ ಹೀಗೆಲ್ಲ ನಾವು ಕಿತ್ತಾಡೋದಿಲ್ಲ, ಏನೇ ಬಂದ್ರು ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ರೀ. ಮೋಸ್ಟ್ಲಿ ಅದಕ್ಕೆ ಹಾ, ಅಭಿ ಪಲ್ಲವಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನೆ ಅನ್ಸತ್ರಿ. ಪ್ರೆಗ್ನೆಂಟ್ ಅಲ್ವಾ, ಬೆಳಗ್ಗೆ ಹೊತ್ತು ವಾಕ್ ಮಾಡಿದ್ರೆ ಒಳ್ಳೇದು. ವಾಕಿಂಗ್ ಹೋಗಿದ್ದಾರೆ. ಈಗ ವೆರಿ ಗುಡ್ ವೆರಿ ಗುಡ್. ನೋಡಿ, ಹೆಂಡತಿನ ಈ ರೀತಿ ಪ್ರೀತಿಯಿಂದ ನೋಡ್ಕೊಂಡ್ರೆ ನಾನು ಯಾಕೆ ಅವನಿಗೆ ಬೈತೀನಿ? ಒಳ್ಳೆ ಕೆಲಸ. ಅಲ್ಲ, ನಾನೇ ಇದನ್ನ ಹೇಳಬೇಕು ಅಂತಿದ್ದೆ, ನೀನು ಹೇಳಿದೆಲ್ಲ. ಹೌದು, ಅಂಜು ಎಲ್ಲಿ? ಇನ್ನು ಎದ್ದಿಲ್ವಾ? ವಾಕಿಂಗ್? ಅಭಿ ಪಲ್ಲವಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನ? ಸಾಧ್ಯನೇ ಇಲ್ಲ. ಸೂರ್ಯ ಚಂದ್ರನ ವಾಕಿಂಗ್ ಕರ್ಕೊಂಡು ಹೋದಂಗೆ ಆಯ್ತಿದ್ದು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಸುನೀತಾ. ಹಾ ಬಾಬಾ. ಅಲ್ಲ, ಇಲ್ಲೇ ಇದೆಯಲ್ಲ, ಕಳ್ಕೊಂಡ್ಬಿಟ್ಟಿದ್ದೆ ಅಂತ. ಅಲ್ಲ, ಅಂಜು ಎಲ್ಲಿದ್ದಾಳೆ? ಏನು ಆಫೀಸಿಗೆ ಹೋಗಲ್ಲ ಅಂತ? ಇನ್ನು ಎದ್ದಿಲ್ವಾ ಅವಳು? ರೀ, ಪಲ್ಲವಿ ಮತ್ತೆ ಅಭಿ ಮನೇಲಿಲ್ಲ ಅಂದ್ರೆ ಅಂಜು ಎಲ್ಲಿ ಮನೇಲಿ ಇರ್ತಾಳೆ ಹೇಳಿ? ಯಾಕೆ ಅಂದ್ರೆ ಪಲ್ಲವಿ ಇಲ್ದೆ ಅಂಜು ಯಾವಾಗ ಮನೇಲಿ ಇರ್ತಾಳೆ ಹೇಳಿ? ಮೋಸ್ಟ್ಲಿ ಪಲ್ಲವಿ ವಾಕಿಂಗ್ ಹೋಗ್ತಿರ್ತಾಳಲ್ಲ, ಅದಕ್ಕೆ ಅಂಜುನು ಕರೆದಿರ್ತಾಳೆ. ಹೇಗೋ ನಮ್ಮ ಅಂಜುನು ದಿನ ಬೆಳಗ್ಗೆ ಜಾಗ್ ಮಾಡ್ತಾಳಲ್ಲ, ಅದಕ್ಕೆ ಪಲ್ಲವಿ ಅಭಿ ಜೊತೆನೆ ಅವಳು ಹೋಗಿದ್ದಾಳೆ ಅನ್ಸುತ್ತೆ ರೀ. ಓ ಹೌದಲ್ವಾ, ನೋಡು ಪೆದ್ದು ಪೆದ್ದು ನಾನು. ಅಲ್ಲ ಸುನೀತಾ, ನಮ್ಮ ಮಕ್ಕಳು ಚಿಕ್ಕ ಮಕ್ಕಳ ತರ ಜಾಗಿಂಗ್ ಹೋಗಿದ್ದಾರೆ ಅಂತಂದ್ರೆ ಅದನ್ನ ಕೇಳಿ ನಾವು ಸಂತೋಷ ಪಡೋದಲ್ಲ. ಅದು ಬಿಟ್ಟು ಮನೆ ಸೂರು ಕಿತ್ತು ಹೋಗೋ ತರ ಕಿರ್ತಿದ್ದೆಲ್ಲ ನೀನು. ಹೋಗಿ ಹೋಗಿ ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ರು ನೋಡಿ ಹೋಗು. ಅಡುಗೆ ಕೆಲಸ ಅಂತೆ, ಅಡುಗೆ ಕೆಲಸ. ಬೆಳಗ್ಗೆ ಬೆಳಗ್ಗೆ ಬಂದಿವ್ರ ಹತ್ರ ಉಗಿಸ್ಕೊಳ್ಳೋದಾಯ್ತು. ಏನು ಕೆಲಸ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಲ್ಲವಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಾಳೆ. ಎಷ್ಟೇ ಸಮಾಧಾನ ಮಾಡೋಕೆ ಪ್ರಯತ್ನ ಪಟ್ಟರು ಸಮಾಧಾನ ಆಗ್ತಿಲ್ಲ. ಪ್ಲೀಸ್ ಬನ್ನಿ ಡಾಕ್ಟರ್. ಪಲ್ಲವಿ ನನ್ನ ಮಾತು ಕೇಳು ನೋಡು, ನನ್ನ ಅಭಿಮತಿ ಆ ಥರ ಏನೂ ಇಲ್ಲ ಕಣೆ.
ನೀನ್ ತಪ್ಪು ತಿಳ್ಕೊತಿದ್ಯಾ? ನೀನ್ ನೋಡಿದ್ದೆ ಬೇರೆ ಪಲ್ಲವಿ, ನಾನು ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಡ, ನಾನ್ ಯಾರ ಮಾತನ್ನು ಕೇಳಲ್ಲ. ನನಗೆ ಮೋಸ ಮಾಡ್ಬಿಟ್ಟು ಮೋಸಗಾರರು. ನಾನು ಯಾರ ಮಾತನ್ನು ಕೇಳಲ್ಲ. ಹೊರಟೋಗಿ, ಹೊರಟೋಗಿ. ನೋಡಿಮ್ಮ, ನೀವು ಹೀಗೆಲ್ಲ ಕೂಗಾಡಿದ್ರೆ ಬೇರೆ ಪೇಷಂಟ್ಸ್ಗಳಿಗೂ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. ದಯವಿಟ್ಟು ಕೂಗಾಡೋದನ್ನ ಅಳೋದನ್ನ ನಿಲ್ಸಿ. ಪ್ಲೀಸ್ ರಿಲ್ಯಾಕ್ಸ್. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಪಲ್ಲವಿ ಪ್ಲೀಸ್, ಹಾಗೆ ಮಾತಾಡ್ಬೇಡ. ಪಲ್ಲವಿ, ನೀವು ಹೀಗೆಲ್ಲ ಮಾತಾಡ್ಬಾರ್ದು. ನಿಮ್ಗೆ ಯಾರು ಮೋಸ ಮಾಡಿಲ್ಲ. ಹಾಗೇನಾದ್ರು ಮೋಸ ಆಗಿದ್ರೆ ನಾನ್ ನ್ಯಾಯ ಕೊಡಿಸ್ತೀನಿ. ಪ್ಲೀಸ್ ರಿಲ್ಯಾಕ್ಸ್. ಬೇಡ, ಯಾರು ನನಗ್ ನ್ಯಾಯ ಕೊಡ್ಸಲ್ಲ. ಎಲ್ಲರೂ ನನಗ್ ಬೈತಾರೆ. ನನ್ ಯಾರಿಗೂ ಬೇಕಾಗಿಲ್ಲ. ಯಾರಿಗೂ ನನ್ ಕಂಡ್ರೆ ಪ್ರೀತಿನೇ ಇಲ್ಲ. ಚೇಚೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹಾಗೆಲ್ಲ ಏನು ಇಲ್ಲ. ನಾನ್ ಮಾತಾಡ್ತೀನಿ. ಅಭಿ, ಅಂಜು, ನೀವು ಸ್ವಲ್ಪ ಹಿಂದೆ ಬನ್ನಿ. ಕಳಿಸಿ ಡಾಕ್ಟರ್, ಅವ್ರನ್ನ ಆಚೆ ಕಳಿಸಿ. ಈಗಲೇ ಆಚೆ ಕಳಿಸಿ. ಓಕೆ ಓಕೆ, ನೀವಿಬ್ರು ಆಚೆ. ಓಕೆ, ರಿಲ್ಯಾಕ್ಸ್, ಮಲ್ಕೊಳ್ಳಿ. ಪಲ್ಲವಿ, ನಿನ್ಗೊಂದು ಇಂಜೆಕ್ಷನ್ ಕೊಡ್ತಾರೆ ಈಗ. ನಿನ್ ಬಿ ಪಿ ಎಲ್ಲ ನಾರ್ಮಲ್ ಆಗ್ಬಿಡತ್ತೆ. ರಿಲ್ಯಾಕ್ಸ್ ಸಿಸ್ಟರ್, ಇಂಜೆಕ್ಷನ್ ಕೊಡಿ. ನನಗ್ ನ್ಯಾಯ ಬೇಕು. ಎಲ್ಲರೂ ನನಗ್ ಮೋಸ ಮಾಡ್ತಿದ್ದಾರೆ. ಐ ವಾಂಟ್ ಜಸ್ಟಿಸ್. ಪ್ಲೀಸ್ ನನಗ್ ನ್ಯಾಯ ಕೊಡಿಸಿ. ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲಮ್ಮ, ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ನಿನಗೇನೂ ಆಗೋದಿಲ್ಲ. ಕಾಮ್ ಡೌನ್ ಡಾಕ್ಟರ್, ಪ್ಲೀಸ್ ನನಗ್ ನ್ಯಾಯ ಕೊಡಿಸಿ. ನಾನು ಒಂಟಿಯಾಗಿರ್ಬೇಕು, ನಾನು ಒಬ್ಳೇ ಇರಬೇಕು. ಕೇರ್ಫುಲ್ ಆಗಿ ನೋಡ್ಕೊ. ಡಾಕ್ಟರ್, ಪಲ್ಲವಿ ಮನಸ್ಸನ್ನ ಹೇಗೆ ಸಮಾಧಾನ ಮಾಡಿದೆ? ಏನೇ ಹೇಳಿದ್ರು ಸುಮ್ಮನೆ ಆಗ್ತಾನೆ ಇಲ್ಲ. ಡೋಂಟ್ ವರಿ, ಸೆಡೆಟಿವ್ ಕೊಟ್ಟಿದ್ದೀನಿ. 2-3 ಅವರ್ಸು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಪ್ರಜ್ಞೆ ಬಂದ್ಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗ. ಡಾಕ್ಟರ್, ಆದಷ್ಟು ಬೇಗ ಅವಳನ್ನ ಮನೆ ಕರ್ಕೊಂಡು ಹೋಗ್ಬೇಕು. ನೋನಾ, ಅವ್ರ ಫಿಸಿಕಲ್ ಕಂಡೀಷನ್ ಏನು ಅಂತ ನಂಗೆ ಸಂಪೂರ್ಣವಾಗಿ ಗೊತ್ತಿದೆ. ಯಾಕೆ ಅಂದ್ರೆ ಈ ಹಿಂದೆ ಕೋಮಾದಲ್ಲಿದ್ದಾಗ ನಾನೇ ಅವ್ರನ್ನ ಟ್ರೀಟ್ ಮಾಡಿದ್ದೆ. ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ, ತುಂಬಾ ಹೈಪರ್ ಆಕ್ಟಿವ್ ಆಗೂ ಇದ್ದಾರೆ. ಇಂಥ ಕಂಡೀಷನ್ನಲ್ಲಿ ಮನೆ ಕರ್ಕೊಂಡು ಹೋಗೋದು ತುಂಬಾ ರಿಸ್ಕಿ. ಪ್ರಜ್ಞೆ ಬರಲಿ, ಮಾತಾಡೋಣ. ಅವ್ರು ಸಮಾಧಾನ ಆಗ್ತಾರೆ ಅಂತಂದ್ರೆ ಆಮೇಲೆ ಬೇಕಾದ್ರೆ ಮನೆ ಕರ್ಕೊಂಡು ಹೋಗಿ. ಹಾಗಾದ್ರೆ ಡಾಕ್ಟರ್, ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕಾಗುತ್ತಾ? ನನಗೊಂದು ವಿಷಯ ಹೇಳಿ, ಪಲ್ಲವಿ ಅನ್ಕಾನ್ಷಿಯಸ್ ಆಗೋದಕ್ಕೆ ಕಾರಣ ಏನು? ಡಾಕ್ಟರ್ ಹತ್ರ ಲಾಯರ್ ಹತ್ರ ವಿಷಯನ ಮುಚ್ಚಿಡಬಾರ್ದು. ನೀವು ಅಲ್ಲಿ ಏನು ನಡೀತು ಅನ್ನೋದನ್ನು ಸರಿಯಾಗಿ ಹೇಳಿದ್ರೆ ನಮಗೆ ಟ್ರೀಟ್ಮೆಂಟ್ ಕೊಡೋಕೆ ಈಸಿ ಆಗುತ್ತೆ. ಅವಳ ಮನಸ್ಸು ತುಂಬಾ ಡೆಲಿಕೇಟ್ ಆಗಿದೆ. ಅವಳಿಗೆ ಯಾವುದೇ ರೀತಿಯ ಆಘಾತ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಜೊತೆಗೆ ಅವಳ ನೇಚರೇ ಹಠಮಾರಿತನ. ಈಗಿರೋ ಕಂಡೀಷನ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಸಮಾಧಾನ ಮಾಡೋದು ತುಂಬ ಕಷ್ಟ. ನೋಡಿ, ನೀವಾಗಲಿ ನಾನಾಗಲಿ ಇನ್ಯಾರೇ ಆಗಲಿ ಏನು ವಿಷಯ ಹೇಳಿದ್ರು ಅದು ಉಪಯೋಗಕ್ಕೆ ಬರಲ್ಲ. ಯಾಕೆ ಅಂದರೆ ಪಲ್ಲವಿ ತನಗೆ ಮೋಸ ಆಗಿದೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ.
ಅಂದಾಗೆ ಈ ವಿಷಯನ ಮನೋಹರ್ ಪ್ರಸಾದ್ಗೆ ತಿಳಿಸಿದ್ದೀರಾ? ಇಲ್ಲ ಡಾಕ್ಟರ್, ಈ ವಿಷಯ ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಅವಳಿಗೆ ಪ್ರಜ್ಞೆ ಹೋಗಿದೆ, ಎಚ್ಚರ ಆದಮೇಲೆ ಅವಳ ಹತ್ರ ಮಾತಾಡಿ ಆಮೇಲೆ ಮನೆಯವರೆಲ್ಲರಿಗೂ ತಿಳಿಸೋಣ ಅಂತ ಅಂದ್ಕೊಂಡ್ವಿ. ಆದರೆ ಕಂಡೀಷನ್ ಇಷ್ಟೊಂದು ವರ್ಸ್ಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಇದು ಒಂದೆರಡು ದಿನದಲ್ಲಿ ಮುಗಿಯೋ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಡಾಕ್ಟರ್, ಆದರೂ ನಾವು ಮತ್ತೆ ಪಲ್ಲವಿಗೆ ಪ್ರಜ್ಞೆ ಬರ್ತಿದ್ದಾಗೆ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೂ ಪ್ರಸಾದ್ಗೆ ವಿಷಯ ತಿಳಿಸಿ, ನಾ ಇನ್ನು ಬರ್ತೀನಿ. ಮಾವಂಗೆ ಫೋನ್ ಮಾಡಿ. ಪಲ್ಲವಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಡ್ಯಾಡ್. ಹಾಸ್ಪಿಟಲ್ ಯಾಕಮ್ಮ, ಏನಾಯ್ತು? ನಿನ್ನೆ ರಾತ್ರಿ ಪಲ್ಲವಿ ಪ್ರಜ್ಞೆ ತಪ್ಪಿ ಬಿದ್ದೋದು. ಎಷ್ಟು ಎಚ್ಚರ ಮಾಡಿದ್ರು ಅವಳಿಗೆ ಎಚ್ಚರನೇ ಆಗ್ಲಿಲ್ಲ. ಅದಕ್ಕೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ. ಮತ್ತೆ ಪಲ್ಲು ಅಭಿ ವಾಕಿಂಗ್ ಹೋಗಿದ್ದಾರೆ, ಅವ್ರ ಜೊತೆ ನೀನು ಹೋಗಿದೆ ಅಂತ ರಾಜಿ ಹೇಳದಲ್ಲ. ಅಮ್ಮ ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ, ಆದರೆ ಇದು ಮ್ಯಾನೇಜ್ ಮಾಡೋ ಟೈಮ್ ಅಲ್ಲ, ಎಲ್ಲ ವಿಷಯನೂ ಹೇಳೋ ಟೈಮ್. ಇಲ್ಲ ಡ್ಯಾಡ್, ನಾವು ವಾಕಿಂಗ್ ಹೋಗಿರಲಿಲ್ಲ. ಅವಳಿಗೆ ರಾತ್ರಿನೇ ಹಾಗಾಗಿದ್ದರಿಂದ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ಬಿಟ್ವಿ. ನಿನ್ನೆ ರಾತ್ರಿ ಪ್ರಜ್ಞೆ ತಪ್ಪು ಬಿದ್ದಿದ್ದಾಳೆ, ಈಗ ನನಗೆ ವಿಷಯನ ಹೇಳ್ತಿದ್ದೀಯ ನೀನು? ತುಂಬ ಸೀರಿಯಸ್ ಏನಿಲ್ಲ ಡ್ಯಾಡ್. ಅವಳು ಪ್ರಜ್ಞೆ ತಪ್ಪಿದಾಗ ಅವಳನ್ನ ಎಚ್ಚರ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ವಿ, ಅವಳಿಗೆ ಎಚ್ಚರ ಆಗಲಿಲ್ಲ. ಅದಕ್ಕೆ ತುಂಬ ಭಯ ಆಗಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ವಿ. ಏನು ನಿಮ್ಮ ಅಷ್ಟಕ್ಕೆ ನೀವೇ ದೊಡ್ಡವ್ರು ಅಂದ್ಕೊಂಬಿಟ್ರೆ ನೀವು? ಮನೆಯಲ್ಲಿ ದೊಡ್ಡವ್ರು ಇದ್ದಾರೆ ಅನ್ನೋ ಪ್ರಜ್ಞೆ ಇಲ್ವಾ ನಿಮಗೆ? ಸಾರಿ ಡ್ಯಾಡ್, ನೀವೆಲ್ಲರೂ ಆತಂಕ ಪಡ್ಕೋತೀರಾ ಅಂತ ನಿಮ್ಗೆ ಯಾರಿಗೂ ತಿಳಿಸ್ಲಿಲ್ಲ. ಈಗ ನನ್ನ ಮಕ್ಳು ಹೇಗಿದ್ದಾಳೆ? ಹೇಗಿದ್ದಾಳೆ ಪಲ್ಲು? ಹುಷಾರಾಗಿದ್ದಾಳೆ ಡ್ಯಾಡ್, ಅವಳಿಗೆ ಪ್ರಜ್ಞೆ ಬಂದಿದೆ. ಆತಂಕ ಪಡೋಂಥದ್ದು ಏನಿಲ್ಲ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಇನ್ನೂ ನಿಮ್ಗೆ ವಿಷಯ ತಿಳಿಸ್ತಿಲ್ಲ ಅಂದರೆ ಸರಿ ಇರಲ್ಲ ಅಂತ ಫೋನ್ ಮಾಡಿದೆ. ಅಂದರೆ ಪಲ್ಲವಿನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದರೆ ಈ ವಿಷಯನ ನಮ್ಮಿಂದ ಮುಚ್ಚಿಡ್ತಾ ಇದ್ರಿ ಅಲ್ವಾ? ಪ್ಲೀಸ್ ಡ್ಯಾಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವೆಲ್ಲರೂ ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಲಿಲ್ಲ ಅಷ್ಟೇ. ಏನು ಮಾತು ಅಂತ ಆಡ್ತೀಯ? ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೇ ಇರೋನು ಒಬ್ಬ ತಂದೆನ. ಸರಿ, ಯಾವ ಹಾಸ್ಪಿಟ್ಲು? ಯಾವ ಹಾಸ್ಪಿಟ್ಲು? ಅದೇ ಡ್ಯಾಡ್, ಪಲ್ಲವಿ ಕೋಮದಲ್ಲಿದ್ದಾಗ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ವಲ್ಲ, ಅದೇ ಹಾಸ್ಪಿಟಲ್. ಸರಿ ಸರಿ, ಮನೆಗಳೇ ಬರ್ತೀನಿ. ರಾಜೆ, ರಾಜೆ, ಇವ್ರಿಗಿವ್ರೇ ಜಾಣ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಏನೋ ಸರಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಜವಾಬ್ದಾರಿ ಕೊಟ್ಟರೆ ಈಗ ಮಾಡೋದು? ಇರೋ ಬರೋ ಜವಾಬ್ದಾರಿನ ತಮ್ಮ ತಲೆ ಮೇಲೆ ಹಾಕ್ಕೋತಾರೆ, ನಿಭಾಯಿಸ್ತೀನಿ ಅಂದ್ಕೋತಾರೆ. ಏನು ಹೇಳೋದು ಇವರಿಗೆ? ಅಲ್ಲ, ಪಲ್ಲವಿಗೆ ಹೀಗಾಗಿದೆ ಅಂತ ಒಂದು ವಿಷಯ ಹೇಳೋದು ಬೇಡವಾ? ಏನು ಅಂದ್ಕೊಂಡಿದ್ದಾರೆ ಇವರು? ನಿಮಗೆ ಹೇಳಿದ್ರೆ ನೀವು ಈ ರೀತಿ ಕೂಗಾಡ್ತೀರಾ, ರೇಗಾಡ್ತೀರಾ ಅಂತಲೇ ಹೇಳಲಿಲ್ಲ. ಪ್ರಜ್ಞೆ ತಪ್ಪಿರೋದು ಯಾರಿಗೆ? ಪಲ್ಲವಿಗೆ. ಪಲ್ಲವಿಗೆ ಪ್ರಜ್ಞೆ ತಪ್ಪಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಅವ್ರ ಜೀವ ಕಪ ಇದೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಮಾತಾಡ್ತಾಳೆ. ಸಮಾಧಾನ ಬ್ಯಾಡ್. ಸಾರಿ, ನಾನು ನಿಮಗೆ ತಿಳಿಸ್ಬೇಕು ಅಂತಲೇ ಇದ್ದೆ. ಆದರೆ ಪಲ್ಲವಿ ಪಲ್ಲವಿ ಒಳಗಿದ್ದಾಳೆ. ನಾನೀಗಲೇ ನಮ್ಮ ಮಗಳನ್ನ ನೋಡಬೇಕು. ಬ್ಯಾಡ್, ಒಳಗಡೆ ಹೋಗ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಯ್ತು ಮ್ಯಾಡ್, ಡಾಕ್ಟರ್ ಬರಲಿ, ಅವ್ರ ಪರ್ಮಿಷನ್ ತೊಗೊಂಡೋಗೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ. ಹೌದು ಡ್ಯಾಡ್, ಪಲ್ಲವಿ ರೆಸ್ಟ್ ಮಾಡಲಿ. ನೀವು ಈಗಲೇ ನಾನೀಗಲೇ ನನ್ನ ಮಗಳನ್ನ ನೋಡಬೇಕು ಅಷ್ಟೇ.